ಸರ್ ಮಹಿಳಾ ಸದಸ್ಯರ ವಿಚಾರದಲ್ಲಿ ಈಗಾಗಲೇ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಸಾಕಷ್ಟು ರೀತಿಯಾದಂಥ ವಿಚಾರಗಳು ಚರ್ಚೆ ಆಗ್ತದೆ. ಇದೆಲ್ಲ ಮತ್ತೆ ಹೊರಗಡೆ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡ್ತಿದ್ದೀವಿ. ಏನಾದರೂ ಶಾಂತಿ ತರುವಂಥ ಯತ್ನ ನಡೀತಾ ಇದೆ. ಚಾಮುಂಡಿ ಬೆಟ್ಟಕ್ಕೆ ಪ್ರತಿನಿತ್ಯನೂ ಕೂಡ ಸಾವಿರಾರು ಜನ ಬರ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ಜನ ಬರೋದು ತಾಯಿಯ ದರ್ಶನಕ್ಕೆ, ತಾಯಿಯ ಆಶೀರ್ವಾದವನ್ನು ಪಡೆಯೋದಕ್ಕೆ ಹೊರತು ಬೇರೆದಕ್ಕಲ್ಲ. ಆಸ್ತಿಕರಿಗೆ ಅಂದರೆ ನಂಬಿಕಸ್ಥರಿಗೆ ತಾಯಿ ಚಾಮುಂಡಿ ಇದ್ದಾರೆ. ಆಸ್ತಿಕತೆ ಇಲ್ಲದೆ ಇದ್ದವರಿಗೆ ಬೇರೆ ಇನ್ಯಾರೋ ಇರ್ಬೋದು, ಅವ್ರನ್ನ ಅವ್ರ ಮನೆಯಲ್ಲಿ ಅವ್ರು ಇಟ್ಕೊಂಡು ಫೋಟೋ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಆದರೆ ಅದನ್ನು ಚಾಮುಂಡಿ ಬೆಟ್ಟ ಅಂತ ಹೇಳ್ಬಿಟ್ಟು ಮಹಿಷ ಬೆಟ್ಟ ಅಂತ ಹೇಳಲ್ಲ. ಏನಾದ್ರು ಈ ಥರ ಆಪದ್ದ ಅನಾಚಾರ ಮಾಡಬೇಕು ಅಂದರೆ ಅವ್ರ ಮನೆಯಲ್ಲೇ ಮಹಿಷಾಸುರ ಫೋಟೋ ಹಾಕ್ಕೊಂಡು, ಮಹಿಷಾಸುರ ನಿನ್ನ ಥರನೇ ನಮ್ಮನ್ನು ಮಗ ಹುಟ್ಟಬೇಕು ಅಂತ ಅವ್ರ ಮನೆಯಲ್ಲೇ ಕೇಳಿಕೊಂಡು ನಿತ್ಯ ಆರಾಧನೆ ಮಾಡಬೇಕು. ಆದರೆ ಮಹಿಷಾ ದಸರಾ ಅನ್ನೋ ಒಂದು ಅನಾಚಾರ ಮಾಡಕ್ಕೆ ಬಿಡಲ್ಲ. ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನಿಗೆ, ಡಿ ಸಿ ಅವರಿಗೂ ಮತ್ತು ಕಮಿಷನರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಈ ಅನಾಚಾರವನ್ನು ನಾವು ನಿಲ್ಲಿಸಿದ್ದೀವಿ. ಬಿ ಜೆ ಪಿ ಸರ್ಕಾರ ಬಂದಮೇಲೆ ನಿಲ್ಲಿಸಿದ್ದೀವಿ. ಮತ್ತೆ ಅದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವ್ರು ಯಾವ ಡೇಟಲ್ಲಿ ಇವತ್ತು ಅನಾಚಾರ ಮಾಡೋಕ್ಕೆ ಬರ್ತೀವಿ ಅಂತ ಹೇಳ್ತಾರೆ, ಆ ಡೇಟಿನ ದಿನವೇ ಪ್ರತಾಪ್ ಸಿಂಹನು ಮಹಿಷಾಂತ ಏನು ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿ ಇರ್ತಾನೆ. ಅದು ಯಾವ ರೀತಿ ಮಾಡ್ತಾರೆ ಅಂತ ನಾವು ಸಂಘರ್ಷ ಆದ್ರೂ ಪರವಾಗಿಲ್ಲ, ನಾನು ಕೂಡ ಸಿದ್ಧ ಇದ್ದೀನಿ. ನಮ್ಮೆಲ್ಲ ನಮ್ಮ ಪಕ್ಷ, ನಾವು ಈ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟಿರುವಂಥದ್ದು, ನಾವು ಖಂಡಿತ ತಾಯಿ ಚಾಮುಂಡಿಗೆ ಅವಮಾನ ಮಾಡಲಿಕ್ಕೆ ನಮ್ಮ ಶಾಸಕರು ಇದ್ದಾರೆ, ನಮ್ಮ ಮೇಯರ್ ಇದ್ದಾರೆ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅನಾಚಾರವನ್ನು ತಡೆದೇ ತಡಿತೀವಿ. ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೊಂದು ಸರಿ ಹೇಳಲಿಕ್ಕೆ ಬಯಸ್ತೇನೆ, ಸರ್ ಹಿಂದೆ ನೀವು ಮುಖ್ಯಮಂತ್ರಿ ಆದಾಗ ಮಹಿಷಾ ದಸರಾ ಅನ್ನುವ ಅನಾಚಾರಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ರಿ. ದಯವಿಟ್ಟು ಮತ್ತೆ ಆ ಅನಾಚಾರ ಅಪರಾಧ ಮರುಕಳಿಸದಂತೆ ನೋಡ್ಕೊಳ್ಳಿ ಸರ್. ನಿಮಗೆ ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಆಗಿರುವಂಥ DMK ಅವರು ಸನಾತನ ಧರ್ಮವನ್ನು ಡೆಂಗ್ಯೂಗೆ ಮತ್ತೊಂದು ರೋಗ ರುಜಿನಕ್ಕೆ ಹೋಲಿಸ್ತಾ ಇದ್ದಾರೆ. ನಿಮಗೆ ನಂಬಿಕೆ ಇಲ್ಲ ಅಂದರೆ ಪರವಾಗಿಲ್ಲ ಸರ್, ಅದು ಮೈಸೂರಿಯನ್ಸಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆ ಸರ್. ಆ ನಂಬಿಕೆ ಹೊಡೆಯುವಂಥ ಕೆಲಸನ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೇಲಿ ಯಾರು ಫೋಟೋ ಇಟ್ಕೊಳ್ಳಿ. ನಾನು ಯಾರು ಮಹಿಷಾ ದಸರಾ ಮಾಡಬೇಕು ಅಂತ ಹೇಳ್ತಿದ್ದಾರಲ್ಲ ಅವ್ರ ಮನೆಯಲ್ಲಿ ಯಾರು ಮಹಾನುಭಾವರಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಹೋಗಿ ಕೇಳಿ ಹಾಕೇನು ಕೂಡ ತಾಯಿ ಚಾಮುಂಡಿ ಬತ್ತೆ ಆಗಿರ್ತಾಳೆ. ಆದರೆ ನೀವು ಹೊರಗಡೆ ಬಂದು ಅನಾಚಾರ ಮಾಡ್ತಿರ್ತೀವಿ. ನಾನು ನಿಮಗೆ ಇನ್ನೊಂದು ಸಾರಿ ಕೇಳ್ತೀನಿ, ನಿಮ್ಮ ಮನೆಯಲ್ಲಿ ಮಹಿಷನ ಫೋಟೋ ಇಟ್ಕೊಂಡು ನಿತ್ಯ ಆರಾಧನೆ ಮಾಡಿ, ಮಹಿಷ ನಿನ್ನಂತವನೇ ನನಗೊಂದು ಮಗನ ದಯಪಾಲಿಸುತ್ತಾ ಅಂತ ಪ್ರತಿನಿತ್ಯ ಕೊಡಿ, ಅಲ್ಲೇನು ತಕರಿಲ್ಲ. ಆದರೆ ಆ ಅನಾಚಾರ ಮಾಡೋಕ್ಕೆ ತಾಯಿ ಚಾಮುಂಡಿ ಬೆಟ್ಟ ಸೂಕ್ತವಾದ ಸ್ಥಳ ಅಲ್ಲ. ಅಧಿಕಾರದಲ್ಲಿ ಯಾರು ಬೇಕಾದರೂ ಇರ್ಬೋದು, ಆದರೆ ಮೈಸೂರಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ, ಅವಳಿಗೆ ಅನಾಚಾರ ಮಾಡಲಿಕ್ಕೆ ಯಾರೇ ಅಧಿಕಾರದಲ್ಲಿದ್ದವರು ಪ್ರಯತ್ನ ಮಾಡಿದ್ರು ಕೂಡ ಸನಾತನ ಧರ್ಮದ ವಿಚಾರದಲ್ಲಿ ಚರ್ಚೆ ಆಗ್ತದೆ. ನಿನ್ನೆ ಕೂಡ ನಿರ್ಮಲಾನಂದ ಸ್ವಾಮಿಗಳು ಕೂಡ ಒಂದು ಸಭೆ ಆಗಬೇಕು, ಎಲ್ಲರೂ ಒಗ್ಗೂಡಬೇಕು ಅಂತ ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ಅದು ಕೂಡಕ್ಕೋದು ಸರ್. ನೋಡಿ, ಈ ಭೂಮಿ ಗೋಳಾಕಾರವಾಗಿದೆ ಅಂತ ಹೇಳ್ಬಿಟ್ಟು ಹೇಳಿರೋ ಧರ್ಮ ಯಾವುದು? ಒಂದೇ ಧರ್ಮ, ಅದು ಹಿಂದೂ ಧರ್ಮ. ಇಸ್ಲಾಂ ಏನು ಹೇಳುತ್ತೆ, ಕ್ರಿಶ್ಚಿಯಾನಿಟಿ ಏನು ಹೇಳುತ್ತೆ? ಚಪ್ಪಟೆ ಆಗಿದೆ ಅಂತ ಹೇಳುತ್ತೆ. ಭೂಮಿ ಸುತ್ತ ಸೂರ್ಯ ಸುತ್ತ ಇದನ್ನ, ಸೂರ್ಯನ ಸುತ್ತ ಭೂಮಿ ಸುತ್ತ ಇದೆ, ಸೂರ್ಯನ ಸುತ್ತ ಭೂಮಿ ಸುತ್ತ ಇದೆ ಅಂತ ಹೇಳುವಂಥದ್ದು ಏಕೈಕ ಧರ್ಮ ಹಿಂದೂ ಧರ್ಮ. ಈ ಖಗೋಳ ವಿಜ್ಞಾನಕ್ಕೆ ನಮ್ಗೆ ಯಾವುದೋ ಕಾಲದಲ್ಲಿ ತಲೆತಲಾಂತರದ ಹಿಂದೆ ನಮ್ಮವರು, ನಮ್ಮ ಋಷಿ ಮುನಿಗಳು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಆದರೆ ಬೇರೆ ಧರ್ಮಗಳು ಇವತ್ತು ಕೂಡ ಖಗೋಳ ವಿಜ್ಞಾನದ ಬಗ್ಗೆ ಅವ್ರಿಗೆ ಅರಿವೇ ಇರಲಿಲ್ಲ. ಇವತ್ತೂ ಕೂಡ ಭೂಮಿ ಸುತ್ತ ಸೂರ್ಯ ಸುತ್ತಾನೆ ಅಂತ ಹೇಳ್ತಿರ್ತಾರೆ. ಇಂಥದ್ರ ಅವ್ರ ಬಗ್ಗೆ ಅರಿವಿಲ್ದಲೆ, ಹಿಂದೂ ಧರ್ಮದ ಬಗ್ಗೆ ಸರಿಯಾದ ಜ್ಞಾನ ಇಲ್ದಲೆ ಅಪಧರ್ಮದ ಮಾತುಗಳನ್ನು ಭಾಳ ಜನ ಆಡ್ತಿದ್ದಾರೆ. 700 ವರ್ಷದ ದಾಳಿಯನ್ನು ಸಹಿಸಿಕೊಂಡು ಇವತ್ತು ಕೂಡ 80% ಹಿಂದೂಗಳು ಈ ದೇಶದಲ್ಲಿ ಇದ್ದಾರೆ ಅಂತಂದರೆ ಹಿಂದೂ ಧರ್ಮಕ್ಕೆ ಈ ಸೊಳ್ಳೆ ನೊಣಗಳನ್ನೆಲ್ಲ ನುಂಗಿ ಜೀರ್ಣಿಸಿಕೊಳ್ಳುವಂಥ ಶಕ್ತಿ ಇದೆ. ತಲೆ ಕೆಡಿಸಿಕೊಳ್ಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.